ತುರ್ತು ಸಂದರ್ಭದಲ್ಲಿ ಇರುವಾಗ ಫೋನ್ ಕಾಲ್ ಒಂದು ಬರುತ್ತೆ. ಕ್ರೆಡಿಟ್ ಕಾರ್ಡ್ ಬೇಕಾ, ಕಾರ್ ಲೋನ್ ಬೇಕಾ ಎಂದು ಕೇಳ್ತಾರೆ. ಹಾಗೇನೆ ಮತ್ತೊಂದು ಕಾಲ್ನಲ್ಲಿ ನೀವು ಲಾಟರಿ ಗೆದ್ದಿದ್ದೀರಿ, ಜಾಕ್ಪಾಟ್ ಬಂದಿದೆ, ಕೆಲಸದ ಆಫರ್ ಇದೆ ಅಂತಾರೆ. ಹೀಗೆ ಸಾಗುತ್ತೆ ಅನಗತ್ಯ ಕಿರಿಕಿರಿ ಕರೆಗಳ ಸರಮಾಲೆ. ಅಂತಹ ಸಂದರ್ಭದಲ್ಲಿ ನಾವೇನ್ ಮಾಡಬೇಕು? ಬೇಡದ ಕರೆಗಳನ್ನ ನಿಯಂತ್ರಣ ಮಾಡೋದಕ್ಕೆ ಸಾಧ್ಯ ಆಗ್ತಿಲ್ವೇ? ಅದಕ್ಕಾಗಿಯೇ ಟ್ರಾಯ್ ಹೊಸ ಆಪ್ ಒಂದನ್ನ ಬಿಡುಗಡೆ ಮಾಡಿದೆ. ಆಪ್ ಬಳಸೋದು ಹೇಗೆ ಮತ್ತು ಅದರ ಪ್ರಯೋಜನಗಳು ಏನು, ಇಲ್ಲಿದೆ ಮಾಹಿತಿ. ಭಾರತೀಯ ಟೆಲಿಕಾಂ ನಿಯಂತ್ರಣ ಪ್ರಾಧಿಕಾರ ಸೈಬರ್ ವಂಚನೆಯನ್ನು ತಡೆಯೋದಕ್ಕೆ ಕಠಿಣ ಕ್ರಮಗಳನ್ನು ತೆಗೆದುಕೊಳ್ಳುತ್ತಿದೆ, ಆದರೆ ಅದು ಕೂಡ ಪ್ರಯೋಜನವಾಗುತ್ತಿಲ್ಲ. ಟ್ರಾಯ್ನ ಕಟ್ಟುನಿಟ್ಟಿನ ಕ್ರಮದ ಹೊರತಾಗಿಯೂ ಸ್ಪ್ಯಾಮ್ ಕರೆಗಳು ಮತ್ತು ನಕಲಿ SMSಗಳಂತಹ ಹಗರಣಗಳು ಭಾರತದಲ್ಲಿ ಹೆಚ್ಚುತ್ತಿವೆ. ಆದರೆ ನೀವು ಜಸ್ಟ್ ಹೀಗೆ ಮಾಡಿದರೆ ಈ ಸ್ಪ್ಯಾಮ್ ಕರೆಗಳು ಮತ್ತು ನಕಲಿ SMSನಂತಹ ಯಾವುದೇ ಹಗರಣಗಳಿಂದ ಪಾರಾಗಬಹುದು. ಅದಕ್ಕಾಗಿ ನೀವು ಟ್ರಾಯ್ DND ಆ್ಯಪ್ ಇನ್ಸ್ಟಾಲ್ ಮಾಡಿಕೊಳ್ಳಬೇಕು. ಆಂಡ್ರಾಯ್ಡ್ ಸ್ಮಾರ್ಟ್ಫೋನಲ್ಲಿ ನೀವು ಗೂಗಲ್ ಪ್ಲೇಸ್ಟೋರ್ ಅಥವಾ ಆ್ಯಪ್ ಸ್ಟೋರ್ಗೆ ಭೇಟಿ ನೀಡಿ ಮತ್ತು ಟ್ರಾಯ್ನ ಅಪ್ಲಿಕೇಶನನ್ನು ಇನ್ಸ್ಟಾಲ್ ಮಾಡಿ ನಿಮ್ಮ ಸ್ಮಾರ್ಟ್ಫೋನಲ್ಲಿ ಸಕ್ರಿಯಗೊಳಿಸಬೇಕು. ನಂತರ ನೀವು ಯಾವುದೇ ಸ್ಪ್ಯಾಮ್ ಕರೆಗಳು ಮತ್ತು SMS ಪಡೆಯುವುದಿಲ್ಲ. ಟ್ರಾಯ್ DND 3.0 ಅಪ್ಲಿಕೇಶನನ್ನು ಡೌನ್ಲೋಡ್ ಮಾಡೋದ್ರಿಂದ ಈ ಸಮಸ್ಯೆಯನ್ನು ಪರಿಹರಿಸಬಹುದು. ಇದು ಅನಗತ್ಯ ಕರೆಗಳು ಮತ್ತು ಸಂದೇಶಗಳನ್ನು ಬ್ಲಾಕ್ ಮಾಡುತ್ತೆ. ಈ ಅಪ್ಲಿಕೇಶನನ್ನು ಟ್ರಾಯ್ ಅಂದರೆ ಟೆಲಿಕಾಂ ರೆಗ್ಯುಲೇಟರಿ ಅಥಾರಿಟಿ ಆಫ್ ಇಂಡಿಯಾ ಅಭಿವೃದ್ಧಿಪಡಿಸಿದೆ. ನೀವು ಈ ಅಪ್ಲಿಕೇಶನನ್ನು ಗೂಗಲ್ ಪ್ಲೇಸ್ಟೋರ್ ಅಥವಾ ಆಪ್ ಸ್ಟೋರ್ನಿಂದ ಡೌನ್ಲೋಡ್ ಮಾಡಬಹುದು. ಟ್ರಾಯ್ DND 3.0 ಅಪ್ಲಿಕೇಶನನ್ನು ಬಳಸುವುದು ಸರಳವಾಗಿದೆ. ನಿಮ್ಮ ಸ್ಮಾರ್ಟ್ಫೋನ್ನಲ್ಲಿ ಗೂಗಲ್ ಪ್ಲೇಸ್ಟೋರ್ ಅಥವಾ ಆ್ಯಪ್ ಸ್ಟೋರ್ನಿಂದ ಟ್ರಾಯ್ DND 3.0 ಅಪ್ಲಿಕೇಶನನ್ನು ನೀವು ಡೌನ್ಲೋಡ್ ಮಾಡಿ ಮತ್ತು ಇನ್ಸ್ಟಾಲ್ ಮಾಡಿ. ಅಪ್ಲಿಕೇಶನ್ ತೆರೆಯಿರಿ ಮತ್ತು ನಿಮ್ಮ ಮೊಬೈಲ್ ಸಂಖ್ಯೆಯನ್ನು ನಮೂದಿಸಿ. ನಿಮ್ಮ ಮೊಬೈಲ್ ಸಂಖ್ಯೆಗೆ ಕಳುಹಿಸಲಾದ OTPಯನ್ನು ನಮೂದಿಸಿ ಸೈನ್ ಇನ್ ಆಗಿ. ಒಮ್ಮೆ ನೀವು ಸೈನ್ ಇನ್ ಮಾಡಿದ ನಂತರ ನಿಮ್ಮ ಸಂಖ್ಯೆಯನ್ನು DND ಪಟ್ಟಿಗೆ ಸೇರಿಸಲಾಗುತ್ತೆ. ಈಗ ನಿಮ್ಮ ಸಂಖ್ಯೆಗೆ ಅನಗತ್ಯ ಕರೆಗಳು ಮತ್ತು ಸಂದೇಶಗಳನ್ನು ನಿರ್ಬಂಧಿಸಲಾಗುತ್ತೆ. ನೀವು ನಿರ್ದಿಷ್ಟ ಬಿಸ್ನೆಸ್ ಕರೆಗಳು ಮತ್ತು ಸಂದೇಶಗಳನ್ನು ಮಾತ್ರ ಸ್ವೀಕರಿಸೋದಕ್ಕೆ ಬಯಸ್ತೀರಾ ಅಥವಾ ಬೇಡವೇ ಎಂಬುದನ್ನು ಆಯ್ಕೆ ಮಾಡಬಹುದು. ಯಾವುದೇ ಅನಗತ್ಯ ಕರೆಗಳು ಮತ್ತು ಸಂದೇಶಗಳ ಬಗ್ಗೆ ನೀವು ದೂರನ್ನು ಕೂಡ ಇಲ್ಲಿ ಸಲ್ಲಿಸಬಹುದು. ಹೀಗೆ ಟ್ರಾಯ್ DND 3.0 ಅಪ್ಲಿಕೇಶನ್ ಬಳಕೆ ಮಾಡೋದ್ರಿಂದ ದಿನಪೂರ್ತಿ ಬರುವ ಕಿರಿಕಿರಿ ಕರೆಗಳಿಂದ ಪಾರಾಗಬಹುದು. ಅಲ್ಲದೆ ಮಾಲ್ಗಳಲ್ಲಿ, ಶಾಪಿಂಗ್ ಕಾಂಪ್ಲೆಕ್ಸ್ಗಳಲ್ಲಿ ಆಫರ್, ವೋಚರ್ ಎಂದೆಲ್ಲ ಸಿಕ್ಕಲ್ಲಿ ಫೋನ್ ನಂಬರನ್ನು ಹಂಚಿಕೊಳ್ಬೇಡಿ. ಹಾಗೆ ಮಾಡಿದರೆ ಸುಲಭದಲ್ಲಿ ನಿಮ್ಮ ಫೋನ್ ನಂಬರ್ ಟೆಲಿಮಾರ್ಕೆಟಿಂಗ್ ಕಂಪನಿಗಳಿಗೆ ಸಿಗುತ್ತೆ. ಅದನ್ನು ಬಳಸಿಕೊಂಡು ಅವರು ನಿಮಗೆ ಆಫರ್ ಹೆಸರಿನಲ್ಲಿ ಕರೆ ಮಾಡಬಹುದು. SMS, ವಾಟ್ಸಪ್ ಮೂಲಕ ಮೆಸೇಜ್ ಮಾಡುವ ಸಾಧ್ಯತೆ ಇರುತ್ತೆ. ಹೀಗೆ ಮಾಡಿದರೆ ನಿಮ್ಮ ಖಾಸಗಿತನಕ್ಕೆ ಧಕ್ಕೆಯಾಗುತ್ತೆ. ಅಲ್ಲದೆ ಸೈಬರ್ ವಂಚನೆಗೂ ಸಿಲುಕುವ ಸಾಧ್ಯತೆ ಇರುತ್ತೆ. ಅದಕ್ಕಾಗಿ ಕಿರಿಕಿರಿ ಕರೆಗಳಿಂದ ಮುಕ್ತರಾಗಿ.